ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಸೊ ಇವತ್ತು ನಾನು ಮಕರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಕೂಡ ಒಂದು ಒಳ್ಳೆ ಮಾತಾಡಿ. ಓಕೆ, ಸೊ ಬನ್ನಿ ಇವತ್ತು ನಾವು ಎಳ್ಳು ಬೆಲ್ಲ ಮಾಡೋದಕ್ಕೆ ಮೊದಲನೇದಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ. ಸೊ ಕೊಬ್ಬರಿನ ಮೇಲ್ಗಡೆ ಸಿಪ್ಪೆಯನ್ನು ಈಗ ತೆಗೆದುಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ತೆಗೆದುಕೊಳ್ಳೋಣ. ಸೊ ಈ ಥರ ನೋಡಿ ವೈಟ್ ಬರಬೇಕು, ಆ ಥರ ನಾನೀಗ ಮೇಲ್ಗಡೆ ಸಿಪ್ಪೆ ಇರೋದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಅದೇ ಆ ಥರ ತೆಗೆಯೋದು ಬೇಡ ಅನ್ನೋದಾದರೆ ನೀವು ಹಾಗೆ ಕೂಡ ಕಟ್ ಮಾಡಿಕೂಡ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಮಕ್ಕಳು ಇಷ್ಟಪಡಲ್ಲ ಅನ್ನೋದಕ್ಕೋಸ್ಕರ ಈ ಥರ ಮೇಲ್ಗಡೆ ಸಿಪ್ಪೆನ ತೆಗೆದು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಪೂರ್ತಿ ನಾನು ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ತುಂಬ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಕಟ್ ಮಾಡ್ಕೊಳ್ಳೋ ವಿಧಾನವನ್ನು ಒಂದ್ಸಲ ಕ್ಲೀನಾಗಿ ನೋಡ್ಕೊಳ್ತೀನಿ. ಓಕೆ, ನೋಡಿ ಈ ಥರ ನಾನು ಮಧ್ಯದಲ್ಲಿ ಎರಡು ಭಾಗ ಮಾಡಿದ್ದೀನಿ. ನಂತರ ಮತ್ತೆ ಅರ್ಧದಲ್ಲಿ ಅರ್ಧ ಮಾಡಿಕೊಂಡು ಈಗ ಸಣ್ಣ ಸಣ್ಣದಾಗಿ ನಾವು ಇದನ್ನು ಪೀಸಸ್ನ ನಾನು ಮಾಡ್ಕೋತಾ ಇದ್ದೀನಿ ಕೊಬ್ಬರಿಲಿ. ನೋಡಿ ಈ ಥರ ಸಣ್ಣ ಸಣ್ಣದಾಗಿ, ಜಾಸ್ತಿ ದಪ್ಪ ಇರಬಾರ್ದು. ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಯಾಕೆ ಅಂತಂದರೆ ಈಗ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ದಪ್ಪ ಇರಲ್ಲ. ಸೊ ಹಾಗಾಗಿ ನಾವು ಜಾಸ್ತಿ ದಪ್ಪ ಮಾಡ್ಕೊಳ್ಳೋದು ಬೇಡ. ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ಮಧ್ಯದಲ್ಲಿ ಈಗ ಸಣ್ಣ ಸಣ್ಣದಾಗಿ ನಾನು ನೋಡಿ ಸಣ್ಣ ಸಣ್ಣ ಪೀಸನ್ನು ಈಗ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ. ಓಕೆ, ನೋಡ್ತಾ ಇದ್ದೀರಲ್ಲ ಹೇಗೆ ಕಟ್ ಮಾಡ್ಕೋತಾ ಇದ್ದೀನಿ ಅಂತ ನೋಡಿ ಈ ಥರ. ಓಕೆ, ಸಣ್ಣದಾಗಿ ಈಗ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ನಾನು ಇವಾಗ ಅದನ್ನು ಒಂದು ನೈಟೆಲ್ಲ ನೀವು ಬಿಸಿಲಿಗಿಡೋದಲ್ಲೇ ಒಳಗಿಟ್ಕೋತೀವಿ ಅಂದರೆ ಒಂದು ನೈಟೆಲ್ಲ ಆಚೆ ಒಳಗಿಡಬೇಕಾಗುತ್ತೆ. ಸೊ ಬಿಸಿಲಿಗಿಡೋದಾದರೆ ನೀವು ಒನ್ ಅವರು ಬೆಳಿಗ್ಗೆ ಹೊತ್ತು ಬಿಸಿಲಿಗಿಟ್ಟರೆ ಚೆನ್ನಾಗಿರುತ್ತೆ. ನೀವು ಬೆಳಿಗ್ಗೆ ಬಿಸಿಲಿಗಿಟ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ, ಯಾಕೆಂದರೆ ಈಗ ಸಂಕ್ರಾಂತಿ ಹಬ್ಬ ಮಾಡೋದು ಸಾಮಾನ್ಯವಾಗಿ ಸಂಜೆ ಹೊತ್ತು ಮಾಡ್ತಾರಲ್ವ. ಸೊ ಹಾಗಾಗಿ ನಾನು ಇವತ್ತೇ ವಿಡಿಯೋ ಹಾಕಿದ್ದೀನಿ. ಸೊ ಯಾರು ತಪ್ಪು ತಿಳ್ಕೊಬೇಡಿ, ಹಾಗೆ ಬೇಜಾರು ಕೂಡ ಮಾಡ್ಕೋಬೇಡಿ. ಓಕೆ, ನೋಡಿ ಈ ಥರ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಇಟ್ಕೋಬೇಕು. ನಂತರ ಈಗ ಬೆಲ್ಲನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಕಟ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಸೊ ನೋಡಿ ಸ್ವಲ್ಪ ಸಣ್ಣ ಸಣ್ಣ ಪೀಸನ್ನು ಮಾಡಿಕೊಂಡು ನಾನಿಲ್ಲಿ ಅದನ್ನು ಅದರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಶೇಪ್ ಏನೂ ಬೇಡ, ಜಸ್ಟ್ ನೀವು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಇದೆ ಈ ಥರ ನೀವು ಕಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು. ಓಕೆ, ಈ ಇದನ್ನು ಬೆಲ್ಲನೂ ಕೂಡ ಅಷ್ಟೇ, ಒನ್ ಅವರು ನೀವು ಆಚೆ ಬಿಸಿಲಿಗಿಡೋದಾದರೆ ಒಂದು ಹಾಫ್ ಆನ್ ಅವರ್ ಒನ್ ಅವರು ಕಟ್ ಮಾಡಿ ಇಡಿ. ಇಲ್ಲ ಅಂತಂದರೆ ನಿಮಗೆ ರೆಡಿಮೇಡ್ ಕೂಡ ಸಿಗುತ್ತೆ ಟೌನಲ್ಲಿ. ಸೊ ನೀವು ಅಲ್ಲಿ ಕೂಡ ತೊಗೊಂಬರ್ಬೋದು ಅದನ್ನೇ ಕೂಡ. ನೋಡಿ ನಾನು ಈಗ ಅದನ್ನು ಬಿಸಿಲಿಗೆ ಒಂದು ಹಾಫ್ ಆನ್ ಅವರ್ ಇಟ್ಟಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟು ಒಂದು ಪ್ಯಾನಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಇದನ್ನು ಇವಾಗ ನಾನು ಇಲ್ಲಿ ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಸೊ ಕಪ್ಪು ಎಳ್ಳು ಆದರೆ ನೀವು ಅದನ್ನು ತೊಳೆದು ಒಣ ಹಾಕಬೇಕು. ಒಣ ಹಾಕಿ ಒಂದು ದಿನ ಎಲ್ಲ ಒಣಗಬೇಕು. ಚೆನ್ನಾಗಿ ಒಣಗಿದ ನಂತರ ನಾವು ಇದನ್ನು ಅದರ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ಹೀಗೆ ಇದನ್ನು ನಾವು ಜಾಸ್ತಿ ಅದು ಕಪ್ಪಗೆ ಮೇಲ್ಗಡೆ ಕಪ್ಪಗೆಲ್ಲ ಬಂದು ಕೂರೋ ಥರ ನಾವು ಮಾಡ್ಕೊಳ್ಳೋದು ಬೇಡ. ಜಸ್ಟ್ ಸ್ವಲ್ಪ ಒಂದು 5 ನಿಮಿಷ ನಾವು ಫುಲ್ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು. ನೆಕ್ಸ್ಟು ಇಲ್ಲಿ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. 1/4 ಕೆಜಿ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ನಾನು ಇದನ್ನು ಫ್ರೈ ಮಾಡಿಕೊಡ್ತಾ ಇದ್ದೀನಿ. ನೀವು ಎಳ್ಳು ಮತ್ತು ಕಡಲೆ ಬೀಜನ ಫ್ರೈ ಮಾಡಬೇಕಾದ್ರೆ ನೀರು ಅಥವಾ ಎಣ್ಣೆ ಯಾವುದನ್ನು ಕೂಡ ಆ್ಯಡ್ ಮಾಡಬೇಡಿ. ಓಕೆ, ನೋಡಿ ಇವಾಗ ಕಡಲೆ ಬೀಜ ಫ್ರೈ ಆಗಿದೆ. ಸೊ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಚುಕ್ಕಿ ಚುಕ್ಕಿ ಥರ ಬ್ಲ್ಯಾಕ್ ಆಗಿ ಬಂದಿದೆ ನೋಡ್ತಾ ಇದ್ದೀರಿ. ಇಷ್ಟಿದ್ರೆ ಸಾಕು, ಜಾಸ್ತಿ ಅದು ಕಪ್ಪಗಾಗೋ ಥರ ಹುರಿಬೇಡಿ, ಚೆನ್ನಾಗಿರಲ್ಲ. ಓಕೆ, ಇದನ್ನು ನೋಡಿ ಇವಾಗ ನಾನು ಒಂದು ಮರಕ್ಕೆ ಹಾಕೋತಾ ಇದ್ದೀನಿ. ಸೊ ಈಗ ಇದರಲ್ಲಿ ಸಿಪ್ಪೆ ಎಲ್ಲ ಬಿಡಿಸ್ಬೇಕಲ್ಲ, ಸ್ವಲ್ಪ ತಣ್ಣಗಾಗಲಿ ಕೈಯೆಲ್ಲ ಸುಡ್ತಾ ಇರುತ್ತೆ ಅಂತ. ಓಕೆ, ನೋಡಿ ಈ ಥರ ಈಗ ಇದನ್ನು ಸಿಪ್ಪೆನ ಬಿಡಿಸ್ಕೊಳ್ಳೋಣ. ನಾನು ಎಲ್ಲ ಸಿಪ್ಪೆನೂ ಬಿಡಿಸ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇವಾಗ ಈಗ ಸಿಪ್ಪೆ ಬಿಡಿಸ್ಕೊಂಡು ಇದನ್ನು ಒಂದು ಬೌಲಲ್ಲಿ ನಾನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಎಳ್ಳು ಬೆಲ್ಲ ಮಾಡೋದಕ್ಕೆ ಜಾಸ್ತಿ ಟೈಮೇ ಹಿಡಿಯಲ್ಲ. ಯಾಕೆಂದರೆ ಫಸ್ಟೆಲ್ಲ ಒಂದಿನ ಮಾಡ್ಕೊಂಡು ಇದನ್ನು ತಿಂಗಳವರೆಗೂ ಸ್ಟೋರ್ ಮಾಡಿರ್ತಿದ್ರು. ಸೊ ಹಾಗಾಗಿ 15 ದಿನದಿಂದನೇ ಮುಂಚೆನೇ ಸ್ಟಾರ್ಟ್ ಮಾಡಿಬಿಡೋರು ಎಳ್ಳು ಬೆಲ್ಲ ಮಾಡೋದಕ್ಕೆ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಇವಾಗ ಎಲ್ಲದನ್ನು ಕ್ಲೀನ್ ಮಾಡಿ ಒಂದೊಂದು ಬೌಲಿಗೆ ಹಾಕಿಟ್ಟಿದ್ದೀನಿ. ಸೊ ಇವಾಗ ನಾನು ಒಂದಿಮಿಗೆ ತೋರಿಸೋದಕ್ಕೆ ಅಂತ ಒಂದೊಂದು ಬೌಲಲ್ಲಿ ಸಣ್ಣ ಸಣ್ಣ ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ, ನೋಡ್ಕೊಳ್ಬೋದು ನೀವು. ಓಕೆ, ಎಷ್ಟೆಷ್ಟು ಏನೇನು ತೊಗೊಂಡಿದ್ದೀನಿ ಅಂತ, ಎಳ್ಳು, ಕಡಲೆ ಮತ್ತು ಬೆಲ್ಲ, ಕೊಬ್ಬರಿ ಹಾಗೆ ಕಡಲೆ ಬೀಜ ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಒಂದು ಬೌಲಿಗೆ ನಾನು ಮೊದಲನೇದಾಗಿ ಇಲ್ಲಿ ಎಳ್ಳು, ಕಡಲೆ ಬೀಜ ಹಾಗೆ ಬೆಲ್ಲ, ಕೊಬ್ಬರಿ
ಮತ್ತೆ ಈಗ ಇಷ್ಟನ್ನು ಫಸ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಎಳ್ಳು ಎಳ್ಳು ಬೆಲ್ಲ ಮಾಡೋದಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ. ಇದನ್ನು ಮಿಕ್ಸ್ ಮಾಡೋದಷ್ಟೇ. ಓಕೆ, ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಡಲೆ ಕೂಡ ಈಗ ಸೇರಿಸ್ಕೊಂಡಿದ್ದೀನಿ. ಸೊ ಕಡಲೆನೂ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಳ್ಳೆ ಮಿಕ್ಸ್ ಕೊಡೋಣ. ಓಕೆ ನೋಡಿ, ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಸೀ ಯು.